ಶತಮಾನಗಳ ಇತಿಹಾಸ ಇರುವಂತಹ ದಶಕಗಳ ಕಾಲ ಆಡಳಿತ ನಡೆಸಿರುವಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಗೊಂದಲಗಳು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಇದು ಅಕ್ಷರ ಮೀಡಿಯಾ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸುದೀರ್ಘ ಆಡಳಿತ ನಡೆಸಿರುವಂತ ಭಾರತೀಯ ಕಾಂಗ್ರೆಸ್ ಪಕ್ಷ ಇವತ್ತು ರಾಷ್ಟ್ರಾಧ್ಯಕ್ಷರ ಆಯ್ಕೆನಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆಯಾ ಗಾಂಧಿ ಪರಿವಾರದ ನಂತರ ಗಾಂಧಿ ಏತರ ಒಬ್ಬ ರಾಷ್ಟ್ರಾಧ್ಯಕ್ಷರನ್ನ ಮಾಡಬೇಕು ಅಂತ ಹೇಳಿ ಚುನಾವಣೆ ಘೋಷಣೆ ಆಗುತ್ತೆ ಚುನಾವಣೆ ಘೋಷಣೆ ಆದರೂ ಸಹ ಒಮ್ಮತದ ಅಭ್ಯರ್ಥಿಗಿಂತ ಯಾರು ರಾಷ್ಟ್ರಾಧ್ಯಕ್ಷರಾಗಲಿಕ್ಕೆ ಮುಂದೆ ಬರ್ತಾ ಇಲ್ಲ ಇದು ನಮ್ಮ ಮುಂದೆ ಕಾಣ್ತಾ ಇರುವಂತದ್ದು ಚುನಾವಣೆ ದಿನಾಂಕ ಘೋಷಣೆ ಆದಾಗ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರನ್ನು ಸಹ ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಹೈಕಮಾಂಡ್ ಒತ್ತಡ ಹಾಕಿತ್ತು ಮನವೊಲಿಸುವಂತ ಎಲ್ಲಾ ಕೆಲಸವೂ ಆಗಿತ್ತು ಈ ನಡುವೆ ರಾಜಸ್ಥಾನದ ಮುಖ್ಯಮಂತ್ರಿಗಳಾದಂತ ಅಶೋಕ್ ಗೆಹ್ಲೋಟ್ ಅವರನ್ನು ಅಂತಿಮವಾಗಿ ಫೈನಲ್ ಮಾಡಿ ಅವರು ನಾಮಿನೇಷನ್ ಮಾಡ್ತಾರೆ ಅವರು ರಾಷ್ಟ್ರಾಧ್ಯಕ್ಷರಾಗ್ತಾರೆ ಅಂತ ಎಲ್ಲಾ ಮಾಧ್ಯಮಗಳಲ್ಲೂ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ವಲಯದಲ್ಲೂ ಸಹ ಎಲ್ಲ ಚರ್ಚೆ ಆಗಿದ್ದ ಸಮಯದಲ್ಲಿ ರಾಜಸ್ಥಾನದಲ್ಲಿ ನಡೆದಂತಹ ಏನು ಬಿಕ್ಕಟ್ಟಿನಿಂದಾಗಿ ಅಶೋಕ್ ಗೆಹ್ಲೋಟ್ ಅವರು ಈ ಸ್ಪರ್ಧೆಯಿಂದ ಹಿಂದೆ ಸರಿತಾರೆ ಅನ್ನೋ ಮಾತುಗಳನ್ನು ಸಹ ನಾವು ಕೇಳ್ತಾ ಇದ್ದೇವೆ ಹಾಗಾದ್ರೆ ರಾಷ್ಟ್ರಾಧ್ಯಕ್ಷರಾಗುವಂತಹ ಒಬ್ಬ ಪ್ರಬಲವಾದಂತಹ ವ್ಯಕ್ತಿಯ ಆಯ್ಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಸೋಲ್ತಾ ಇದೆಯಾ ಯಾಕೆ ವಿಚಾರ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದ್ರೆ 2024 ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡು ಇಲ್ಲವೇ ಮಡಿ ಎಂಬ ಪರಿಸ್ಥಿತಿಗೆ ತಲುಪುತ್ತಾ ಇದೆ ಅದು 150+ ಸ್ಥಾನಗಳನ್ನಾದರೂ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಗಳಿಸದೆ ಹೋದರೆ ಬಹಳ ಕಷ್ಟ ಆಗುತ್ತೆ ಈಗಾಗಲೇ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ಕೆಸಿಆರ್ ತೆಲಂಗಾಣದಲ್ಲಿ ಸ್ಟಾಲಿನ್ ಇವರೆಲ್ಲವೂ ಸಹ ಒಂದು ಒಗ್ಗೂಡಿ ಹೇಗಾದರೂ ಮಾಡಿ 2024 ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬೇಕು ಎಂಬ ಪಣ ತೊಟ್ಟು ಅವರು ಒಗ್ಗೂಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ 150 ಸ್ಥಾನಗಳನ್ನ ಗಳಿಸಿದರೆ ಖಂಡಿತವಾಗಲು 272 ಸ್ಥಾನಗಳನ್ನ ಗಳಿಸು ಇಬ್ಬರು ಸೇರಿ ಯುಪಿಎ ಮಾದರಿನಲ್ಲಿ 272 ಸ್ಥಾನ ಗಳಿಸೋದು ಕಷ್ಟ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಪಾದಯಾತ್ರೆಗಳು ಸಮಾವೇಶಗಳಿಂದ ಯಾವುದು ಪ್ರಯೋಜನ ಆಗೋದಿಲ್ಲ ಅವೇರ್ನೆಸ್ ಮೂಡಬಹುದು ಹೊರತು ಪ್ರಯೋಜನ ಆಗೋದಿಲ್ಲ ಆಂತರಿಕವಾಗಿ ಗಟ್ಟಿಗೊಳ್ಬೇಕಾಗುತ್ತೆ ಆಂತರಿಕವಾಗಿ ಪಕ್ಷವನ್ನು ಬಲಿಷ್ಠಗೊಳಿಸಬೇಕಾದ್ರೆ ಒಬ್ಬ ರಾಷ್ಟ್ರಾಧ್ಯಕ್ಷನ ಅವಶ್ಯಕತೆ ಇದೆ ಪ್ರಬಲವಾದ ರಾಷ್ಟ್ರಾಧ್ಯಕ್ಷನ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ ಅಶೋಕ್ ಗೆಹ್ಲೋಟ್ ಅವರು ಆಗಲ್ಲ ಅವ್ರ ಹಿಂದೆ ಸರಿತಾ ಇದ್ದಾರೆ ಅಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿನಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಹೆಸರನ್ನು ಮುಂಚೂಣಿಗೆ ತರಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ ಸಿದ್ದರಾಮಯ್ಯನವರನ್ನ ತಂದರೆ ಮೋದಿಯವರಿಗೆ ಸರಿಸಮರವಾಗಿ ನಿಲ್ಲುವಂತ ಯಾವುದಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದು ಭಾರತ ದೇಶದಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಅಂತೇಳಿ ಇಡೀ ದೇಶಕ್ಕೆ ಗೊತ್ತಿದೆ ಯಾಕಂದ್ರೆ ಸಿದ್ದರಾಮಯ್ಯನವರ ನುಡಿಗಳು ಪ್ರಬಲವಾಗಿರುತ್ತೆ ಅವರು ಅಂಕಿ ಅಂಶಗಳ ಮೂಲಕ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾರೆ ಯಶಸ್ವಿ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯವಾಗಿ ಸರಾಸರಿ 85% ಇರುವಂತಹ ಅಹಿಂದ ವರ್ಗಗಳನ್ನ ಪ್ರತಿನಿಧಿಸುವಂತಹ ವ್ಯಕ್ತಿ ಸಿದ್ದರಾಮಯ್ಯನವರಾಗ್ತಾರೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಆ ವಿಚಾರದಲ್ಲೂ ಸಹ ಆಲೋಚನೆ ಮಾಡ್ತಾ ಇದೆ ಆಲೋಚನೆ ಮಾಡಿ ಸಿದ್ದರಾಮಯ್ಯನವರನ್ನ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅನ್ನುವ ಈ ಪ್ರಯತ್ನಗಳು ಸಹ ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸಹ ಮುನ್ನೆಲೆಗಿದೆ ಆದಷ್ಟು ಬೇಗ ಕಾಂಗ್ರೆಸ್ ಪಕ್ಷ ಈ ಗೊಂದಲಗಳಿಗೆ ಅವಕಾಶ ಕೊಡದಾಗೆ ಒಬ್ಬ ಪ್ರಬಲವಾಗಿರುವಂತಹ ಒಬ್ಬ ಜನಾನುರಾಗಿಯಾಗಿರುವಂತಹ ಒಬ್ಬ ರಾಜಕಾರಣಿಯನ್ನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷ ಮಾಡದ ಹೊರತು ಇದು ಕಾಂಗ್ರೆಸ್ ಪಕ್ಷ ಮುಂದೆ 2024 150 ಸ್ಥಾನಗಳು ಕೊನೆಯ ಪಕ್ಷ 150+ ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುವುದೇ ಇಲ್ಲ ಇದು ಸಾಧ್ಯ ಆಗಬೇಕು ಅಂತಂದರೆ
ಪ್ರಬಲವಾದ ರಾಜ್ಯ ರಾಷ್ಟ್ರಾಧ್ಯಕ್ಷರಿರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಆಲೋಚನೆ ಮಾಡಿದಾಗ ಮಾತ್ರ 2024ರಲ್ಲಿ ಅಧಿಕಾರ ಹಿಡಿಯಬಹುದು. ಸ್ನೇಹಿತರೆ, ಇದು ಅಕ್ಷರ ಮೀಡಿಯಾ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ.